QGIS ಅಲ್ಲಿ ಯಾವ ರೀತಿ ನಾವು GPS ರೀಡಿಂಗ್ ಅನ್ನು ಇಂಪೋರ್ಟ್ ಮಾಡ್ಕೊಂಡು ಮ್ಯಾಪ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬಂದುಬಿಟ್ಟು QGIS ಡೆಸ್ಕ್ಟಾಪ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ QGIS ಆ್ಯಪ್ ಓಪನ್ ಆಗುತ್ತೆ. ನಂತರ ನ್ಯೂ ಎಂಪ್ಟಿ ಪ್ರಾಜೆಕ್ಟ್ ಅಂತ ಏನಿದೆ ಒಂದು ಪ್ರಾಜೆಕ್ಟನ್ನು ಕ್ಲಿಕ್ ಮಾಡಿಕೊಂಡು ನಂತರ GPS ರೀಡಿಂಗನ್ನು ಇದಕ್ಕೆ ನಾವು ಈಗ ಇಂಪೋರ್ಟ್ ಮಾಡ್ಕೊಂಡು ಇಂಪೋರ್ಟ್ ಮಾಡಕ್ಕೆ ಹೋಗಬೇಕಾದ್ರೆ ಲೇಯರಲ್ಲಿ ಆ್ಯಡ್ ಲೇಯರು ನಂತರ ಆ್ಯಡ್ ಡೆಲಿಮಿಟೆಡ್ ಟೆಕ್ಸ್ಟ್ ಲೇಯರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪಪ್ ಬರುತ್ತೆ. ಅದರಲ್ಲಿ ಇಲ್ಲಿ ನೋಡಿ ಇದರಲ್ಲಿ ಬ್ರೋಸ್ ಅಂತ ಇರುತ್ತೆ, ತ್ರೀ ಡಾಟ್ಸ್ ಅಂತ ಏನು ಕಾಣ್ತಾ ಇದೆ ಇದರಲ್ಲಿ ಬ್ರೋಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಯಾವ ಫೋಲ್ಡ್ರಲ್ಲಿ ನಾವು ಎಕ್ಸೆಲ್ ಶೀಟನ್ನು ಸೇವ್ ಮಾಡಿರ್ತೀವಿ ಆ ಫೋಲ್ಡ್ರಿಗೆ ಹೋಗ್ಬಿಟ್ಟು ಸಿ ಎಸ್ ಪಿ ಫೈಲ್ ಎಕ್ಸೆಲ್ ಶೀಟನ್ನು ಸಿ ಎಸ್ ಪಿ ಫಾರ್ಮ್ಯಾಟಲ್ಲಿ ಸೇವ್ ಮಾಡಿರ್ತೀವಲ್ಲ ಆ ಫಾರ್ಮ್ಯಾಟನ್ನು ಇದರಲ್ಲಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ತಕ್ಷಣವೇ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣವೇ ಇದರಲ್ಲಿ ಈಗ ಎಕ್ಸ್ ಫೀಲ್ಡಲ್ಲಿ ಲಾಂಗಿಟ್ಯೂಡು, ವೈ ಫೀಲ್ಡಲ್ಲಿ ಲಾಟಿಟ್ಯೂಡ್ ಹಾಕಿ ಜಾಮೆಟ್ರಿ ಸಿ ಆರ್ ಎಸ್ ಅಂತೇಳಿ ಒಂದೊಂದು ಸಲ ತೊಗೊಂಡಿರುತ್ತೆ, ತೊಗೊಂಡಿರೋದಿಲ್ಲ ಅದನ್ನು ಡಬ್ಲ್ಯೂ ಜಿ ಎಸ್ 84ಗೆ ಅಂತೇಳಿ ತೊಗೊಂಡ್ಬಿಟ್ಟು ಆ್ಯಡ್ ಅಂತ ಕೊಟ್ಟರೆ ಈಗ ನೋಡಿ ಇಲ್ಲಿ ಎಡಗಡೆಗೆ ಗುಜರಾತ್ ರೇಂಜ್ ಅಂತ ನಮ್ಮ ತ್ರೀ ಡಾಟ್ಸ್ ಇಲ್ಲಿ ನಮ್ಮ ಬೌಂಡ್ರಿ ಪಾಯಿಂಟ್ಸ್ ಏನು ಥರ ಬಂದಿರುತ್ತೆ ಇಲ್ಲಿ. ಸೊ ಈಗ ಬಂದಾಗಿದೆ, ಇವು ಬಂದುಬಿಟ್ಟು ಬರೀ ಬೌಂಡ್ರಿ ಪಾಯಿಂಟ್ಸ್, ಇವು ಇದು ಬಂದುಬಿಟ್ಟು ಬೌಂಡ್ರಿ ಪಾಯಿಂಟ್ಸ್ ಅಷ್ಟೇ ಆದ್ವಿ. ಈಗ ನಮಗೇನಾಗಿದೆ ಪಾಲಿಗನ್ ಹಾಕ್ಬೇಕು, ನಾವು ಪಾಲಿಗನ್ ಹಾಕ್ಬೇಕಾದ್ರೆ ಮತ್ತೆ ಪಾಲಿಗನ್ ಲೇಯರನ್ನು ಮತ್ತೆ ವೆಕ್ಟರ್ ಲೇಯರನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಇಲ್ಲಿ ನ್ಯೂ ಶೇಪ್ ಫೈಲ್ ಅಂತೇಳಿ ಇವೆಲ್ಲ ಶೇಪ್ ಫೈಲ್ಸ್ ಕ್ಯೂ ಜಿ ಎಸ್ ಮತ್ತು ಆರ್ ಜಿ ಎಸ್ ಅಲ್ಲಿ ಏನು ನಾವು ಒಂದು ಫಾರ್ಮೆಟ್ ಇರುತ್ತಲ್ಲ ಅದು ಶೇಪ್ ಫೈಲ್ಸ್ ಅಂತ ಬರ್ತವೆ. ಈಗ ಒಂದು ಶೇಪ್ ಫೈಲನ್ನು ಕ್ರಿಯೇಟ್ ಮಾಡ್ಕೋಬೇಕು ನಾವು. ಈಗ ಇಲ್ಲೇನಿದೆ ನ್ಯೂ ಶೇಪ್ ಫೈಲ್ ಲೇಯರ್ ಅಂತ ಇದೆಯಲ್ಲ, ಇದರಲ್ಲಿ ನ್ಯೂ ಶೇಪ್ ಫೈಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಫೋಲ್ಡ್ರ್ ಯಾವ ಫೋಲ್ಡ್ರಲ್ಲಿ ಬೇಕಾಗಿದೆ ನಮಗೆ ಅಂಥೇಳಿ ಆ ಫೋಲ್ಡ್ರಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಹೆಸರು ಕೊಡಬೇಕು ಅದಕ್ಕೆ ರೇಂಜ್ ಆಫೀಸ್ ಗುಜನಾಳ್ ಅಂತ ಕೊಟ್ಟಿವಿ ನಾವು. ಸೇವ್ ಅಂತ ಸೇವ್ ಅಂತ ಕೊಟ್ವಿ. ಇಲ್ಲಿ ನೋಡಿ ಎಸ್ ಎಚ್ ಪಿ ಅಂತ ಆಟೋಮೆಟಿಕ್ ತೊಗೊಳ್ತಾರೆ. ಆಮೇಲೆ ಜಿಯೋಮೆಟ್ರಿ ಟೈಪ್ ಅಂತ ಏನಿರುತ್ತಲ್ಲ ಜಿಯೋಮೆಟ್ರಿ ಟೈಪಲ್ಲಿ ನಿಮಗೇನು ಪಾಯಿಂಟ್ಸ್ ಬೇಕಾ, ಮಲ್ಟಿಪಲ್ ಪಾಯಿಂಟ್ಸ್ ಬೇಕಾ, ಲೈನ್ ಸ್ಟ್ರಿಪ್ ಅಂತ ಹೇಳಿ ನೀವೇನು ಪಾತ್ ಮಾಡ್ತಿದ್ರೆ ಸಿ ಪಿ ಟಿ ಲೈನ್ಸ್ ಅಂತ ಇರುತ್ತೆ ಈಗ ಅದು ಕೂಡೋದಿಲ್ಲ ಎಲ್ಲಿ ಹೋಗಿ, ಅದೇನು ಒಂದು ಎಂಡು ಇನ್ನೊಂದು ಎಂಡ್ಗೆ ಏನು ಜಾಯಿಂಟ್ ಆಗ್ಬೇಕಂತ ಇರಲಿ ಏನು ಅವಶ್ಯಕತೆ ಇಲ್ಲ. ಇನ್ನು ಲೈನ್ ಸ್ಟ್ರಿಪ್ ಬೇಕಾ ಅಥವಾ ಪಾಲಿಗನ್ ಬೇಕಾ, ನಾವು ಏರಿಯಾ ನೋಡಬೇಕಾದ್ರೆ ಪಾಲಿಗನ್ ಮಾಡಬೇಕಾಗಿದ್ದು. ಈಗ ನಾವು ನೋಡ್ತಾ ಇದ್ದು ಏರಿಯಾ ಹಾಕ್ತಾ ಇದ್ದೀವಿ ಈಗ ಅದಕ್ಕೆ ಪಾಲಿಗನ್ ಕ್ಲಿಕ್ ಮಾಡ್ತೀವಿ. ಪಾಲಿಗನ್ ಕ್ಲಿಕ್ ಮಾಡಿ ಇದು ನೋಡಿ ಸೇಮ್ ಸಹಿತ ಇಲ್ಲಿ ಡಬ್ಲ್ಯೂ ಜಿ ಎಸ್ 84 ಅಂತ ತೊಗೊಂಡಿದ್ರೆ ಆಯ್ತು ಆಟೋಮೆಟಿಕ್ಲಿ, ತೊಗೊಂಡಿರಲ್ಲ ಅಂದರೆ ನಾವು ಡಬ್ಲ್ಯೂ ಜಿ ಎಸ್ 84 ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೂ ಬೇಕಾದ್ರೆ ಏನಾದ್ರು ಆ್ಯಡ್ ಮಾಡಲಿಕ್ಕಿದ್ರೆ ಏರಿಯಾ ಆ್ಯಡ್ ಮಾಡೋಕೆ ಬೇರೆ ಎಲ್ಲ ಈಗ ತೋರಿಸ್ತಾರೆ ಮುಂದೆ ಬರುತ್ತೆ. ಇದಕ್ಕೆ ಓಕೆ ಕೊಟ್ಟರೆ ರೇಂಜ್ ಆಫೀಸ್ ಗುಜರಾತ್ ಅಂತ ಬಂತಿದ್ದೀವಿ. ಈಗ ಅದು ಇದೇಗೇನು ಮಾಡಿದ್ವಿ ಶೇಪ್ ಫೈಲ್ ಇಲ್ಲಿ ಬರುತ್ತೆ. ಈ ಶೇಪ್ ಫೈಲಿಗೆ ಹೋಗಿ ಇಲ್ಲಿ ಟಾಗಲ್ ಎಡಿಟಿಂಗ್ ಅಂತೇಳಿ ಅಂದರೆ ನಾವು ಎಡಿಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀವಿ, ಎಡಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ ಟಾಗಲ್ ಎಡಿಟಿಂಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಬಂತು ನೋಡಿ. ಇದು ಮುಂಚೆ ಆಪ್ಷನ್ ತೋರಿಸ್ತಾ ಇರಲಿಲ್ಲ, ಈ ರೀತಿ ಇರುತ್ತೆ, ಏನೂ ಇರೋದಿಲ್ಲ. ಅದು ಈಗ ರೆಡಿ ಆಗಿದೆ ಅಂತ ಆ್ಯಡ್ ಪಾಲಿಗನ್ ಫೀಚರ್ ಅಂತ ಲೈನ್ ಫೀಚರ್ ತೊಗೊಂಡಿದ್ರೆ ಆ ಲೈನ್ ಫೀಚರ್ ತೋರಿಸುತ್ತೆ ಓಪನ್ ಆಗಿರುತ್ತೆ. ಈಗ ನಾವು ಪಾಲಿಗನ್ ತೊಗೊಂಡಿದ್ದಕ್ಕೆ ಪಾಲಿಗನ್ ಫೀಚರ್ ರೆಡಿ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ವ ಅದನ್ನ ತೊಗೊಂಡು ಇಲ್ಲಿ ಒಂದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗು. ಇಲ್ಲಿ ಲಾಸ್ಟಿಗೆ ಬಂದು ಡಬಲ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಹಿಂಗೆ ಐ ಡಿ ಅಂತ ಓಪನ್ ಆಗುತ್ತೆ. ಇದಕ್ಕೆ ಒಂದು ಐ ಡಿ 1 ಅಂತ ಕೊಟ್ಬಿಡೋದು, 1 ಮ್ಯಾಪ್ ಮಾಡ್ತಾ ಇದೀವಿ ಅಂತೇಳಿ. ಓಕೆ ಕೊಟ್ಟ ತಕ್ಷಣ ಮುಗಿತೀವಿ, ನಮ್ಮ ಮ್ಯಾಪ್ ಪ್ರಿಪೇರ್ ಆಯಿತು. ಈಗ
ಇದು ಪ್ರಿಪೇರ್ ಆದ ತಕ್ಷಣ ಇನ್ನು ಪ್ರಿಂಟ್ ಲೇಔಟ್ ಅನ್ನು ಇದ್ರೆ ಇಲ್ಲಿ ಪ್ರಿಂಟ್ ತಗೋಬೇಕಲ್ಲ ಏನೀಗ ಪ್ರಿಂಟ್ ತಕ್ಕೊಳ್ಳೋಕ್ಕೆ ನ್ಯೂ ಪ್ರಿಂಟ್ ಲೇಔಟ್ ಅಂತೀವಿ ಇದೇನು ಕಾಣ್ತಾ ಇದೆ ಈ ರೀತಿ ಆಪ್ಷನ್ನು ನ್ಯೂ ಪ್ರಿಂಟ್ ಲೇಔಟಲ್ಲಿ ಕ್ಲಿಕ್ ಮಾಡಬೇಕು ಆ ನ್ಯೂ ಪ್ರಿಂಟ್ ಲೇಔಟ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಏನು ಬರುತ್ತೆ ಅಂದರೆ ಕ್ರಿಯೇಟ್ ಪ್ರಿಂಟ್ ಲೇಔಟ್ ಅಂತ ಬರುತ್ತೆ ಕ್ರಿಯೇಟ್ ಪ್ರಿಂಟ್ ಲೇಔಟ್ ಅಂತ ಹೇಳಿದರೆ ಅದೇ ಹೇಳಿದ್ನಲ್ಲ ಪ್ಲ್ಯಾಂಟೇಷನ್ ಮ್ಯಾಪ್ ಇದ್ದರೆ ಪ್ಲ್ಯಾಂಟೇಷನ್ ಮ್ಯಾಪ್ ಅಥವಾ ಬೇರೆ ಏನು ರಿಸರ್ವ್ ಫಾರೆಸ್ಟ್ ಮ್ಯಾಪ್ ಅಂತ ಇದು ಪೂರ್ತಿ ರಿಸರ್ವ್ ಫಾರೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ರಿಸರ್ವ್ ಫಾರೆಸ್ಟ್ ಮ್ಯಾಪು ಮತ್ತು ಇಲ್ಲ ಪಾತದ್ದು ಒಂದು ಸಿಂಗಲ್ ಪಾತದ್ದು ಮಾಡ್ತಾ ಇದ್ದಾರೆ ಅದು ಏನು ಒಂದು ಹೆಸರು ಕೊಡ್ತಾರೆ ಈಗ ಪ್ಲ್ಯಾಂಟೇಷನ್ ಮ್ಯಾಪ್ ಅಂತ ನಾನು ಕೊಟ್ಟಿಟ್ಟೆ ಅಂತ ಇಟ್ಕೊಳ್ಳಿದ್ದೆ ನಾನು ಇದು ಸೇವ್ ಆಗಿರುತ್ತೆ ಪ್ರೊಜೆಕ್ಟ್ ಅಂತ ಇತ್ತಲ್ಲ ಒಂದು ಜೀರೋ ನಮ್ದು ಏನು ಸೇವ್ ಮಾಡಿಲ್ಲ ಇದು ಪ್ರೊಜೆಕ್ಟ್ ನಮ್ಮದು ನೀವೇನಾದ್ರೆ ಪ್ಲ್ಯಾಂಟೇಷನ್ ಮ್ಯಾಪ್ ಅಂತ ಸೇವ್ ಮಾಡಿ ಇಟ್ಬಿಟ್ರೆ ಅಂದರೆ ಇದು ಸೇವ್ ಇರುತ್ತೆ ನಿಮ್ಗೆ ಏನಾದರೂ ನೆಕ್ಸ್ಟ್ ಟೈಮ್ ಇನ್ನೊಂದು ಈಗ ಒಂದು ಪ್ಲ್ಯಾಂಟೇಷನ್ ಮ್ಯಾಪ್ ಮಾಡಿ ಇನ್ನೊಂದು ಪ್ಲ್ಯಾಂಟೇಷನ್ ಮ್ಯಾಪ್ ಮಾಡಬೇಕು ಇದೇ ಪ್ರೊಜೆಕ್ಟನ್ನು ಓಪನ್ ಮಾಡ್ಕೊಂಡು ಸಾಕು ನೀವು ಅಂದ್ರೇನಾಗುತ್ತೆ ಪದೇ ಪದೇ ನೀವು ನಾರ್ತ್ ಆ್ಯಡ್ ಮಾಡಬೇಕು ಅಲ್ಲಿ ಇದನ್ನು ಮಾಡಬೇಕು ಪದೇ ಪದೇ ಆ್ಯಡ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಸ್ಕೇಲ್ ಆ್ಯಡ್ ಮಾಡಬೇಕು ಅಂತೇನು ಇರೋದಿಲ್ಲ ಆಟೋಮೆಟಿಕ್ ಅದೆಲ್ಲ ರೆಡಿ ಇರುತ್ತೆ ಜಿ ಪಿ ಎಸ್ ರೀಡಿಂಗ್ ಅನ್ನು ಒಂದು ಚೇಂಜ್ ಮಾಡೋದು ಮ್ಯಾಗ್ ಹೆಡ್ಡಿಂಗ್ ಸೇಮ್ ಇರುತ್ತೆ ಪ್ಲ್ಯಾಂಟೇಷನ್ ಮ್ಯಾಪ್ ಅಂತ ಇರುತ್ತೆ ಈ ಸುಮ್ಮನೆ ಪ್ಲ್ಯಾಂಟೇಷನ್ ಅಂತ ಕೊಡ್ತೇನೆ ನನಗೆ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣ ಇದನ್ನ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋದು ಈ ಕ್ರುಜರ್ ಮೌಸಲ್ಲಿ ಕ್ರುಜರ್ ಇದಿತ್ತಲ್ಲ ಅದನ್ನು ಇದು ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಇಲ್ಲಿ ಜೂಮ್ ಆಪ್ಷನ್ ಇದೆ ಇಲ್ಲಿ ಒಂದು ಜೂಮ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಜೂಮ್ ಮಾಡ್ಕೋಬೋದು ಜೂಮ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮ್ಯಾಪ್ ಅಂತ ಏನು ಪ್ರಿಂಟ್ ಲೇಔಟಲ್ಲಿ ಆ್ಯಡ್ ಮ್ಯಾಪ್ ಅಂತ ಇತ್ತು ಇಲ್ಲಿ ಎರಡಗಡೆಗೆ ಆಪ್ಷನ್ ಬರುತ್ತೆ ಆ್ಯಡ್ ಮ್ಯಾಪ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಇದೇನು ಬೌಂಡ್ರಿ ಇಲ್ಲಿ ಇಷ್ಟು ಹಿಡ್ಕೊಂಡು ಮಾಡೋದಲ್ಲ ಸ್ವಲ್ಪ ಜಾಗ ಬಿಟ್ಟು ಅಂದಾಜಿಗೆ ಅಷ್ಟಕ್ಕೆ ತೊಗೊಂಡ್ರೆ ಈ ರೀತಿ ಬರುತ್ತದೆ ಇದನ್ನು ಈಗ ಸುಮಾರು ದೊಡ್ಡದಾಯ್ತು ಈಗ ದೊಡ್ಡದಾಯ್ತು ಅಂತಂದರೆ ಇದನ್ನು ಚಿಕ್ಕದು ಮಾಡಬೇಕು ಇಲ್ಲೇ ಮಾಡಬೇಕು ಇಲ್ಲಿ ಚಿಕ್ಕದು ಮಾಡ್ರೆ ಅಲ್ಲಿ ಆಟೋಮೆಟಿಕ್ಲಿ ಅದು ಅಲ್ಲೂ ಚಿಕ್ಕದಾಗುತ್ತೆ ಇಲ್ಲಿ ಮೂದ ಕಂಟೆಂಟ್ ಅದ ಇದೆ ನೋಡಿ ಮೂದ ಕಂಟೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಝೂಮ್ ಮಾಡೋದು ಅಲ್ಲಿ ಝೂಮ್ ಮಾಡೋದು ಅದು ಆ ಇದರಲ್ಲಿ ನಾವು ಝೂಮ್ ಮಾಡೋದು ಏನಾದ್ರು ಸೈಜ್ ಹೆಚ್ಚು ಕಮ್ಮಿ ಮಾಡೋದು ಇದು ಝೂಮ್ ಏನಾಗ್ತದೆ ಈ ಝೂಮು ಝೂಮ್ ಔಟು ಝೂಮ್ ಇನ್ ಏನಿದೆಲ್ಲ ಇದು ಪೂರ್ತಿ ಮ್ಯಾಪೇ ಝೂಮ್ ಇನ್ ಝೂಮ್ ಔಟ್ ಆಗ್ತಾ ಇತ್ತು ಇದನ್ನು ಏನಾದ್ರು ದೊಡ್ಡದಾಯಿತು ಅಥವಾ ಚಿಕ್ಕದಾಯಿತು ಅಂತ ಹೇಳಿದ್ರೆ ಇಲ್ಲಿ ಏನೀಗ ಮೂವ್ ಐಟಮ್ಸ್ ಕಂಟೆಂಟ್ ಅಂತ ಏನಿರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸಣ್ಣದು ಮಾಡ್ಬೋದು ದೊಡ್ಡದು ಮಾಡ್ಬೋದು ಕಡೆಗೆ ಇದಕ್ಕೆ ಹೆಡ್ಡಿಂಗ್ ಒಂದು ಇದ್ರ ಮೇಲೆ ಇಲ್ಲ ನೋಡಿ ಆ್ಯಡ್ ಲೇಬಲ್ ಅಂತ ಆ್ಯಡ್ ಲೇಬಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲಿ ಕ್ಲಿಕ್ ಮಾಡ್ತಾರಲ್ಲ ಅಲ್ಲಿ ಓಪನ್ ಆಗುತ್ತೆ ಅದು ಈಗ ಇದನ್ನು ಈ ಪಾಯಿಂಟ್ ಏನಂತ ಪ್ಲಸ್ ಮಾರ್ಕ್ ತೋರಿಸ್ತಾ ಇದೆಯಲ್ಲ ಈ ಪ್ಲಸ್ ಮಾರ್ಕನ್ನು ನೀವು ಎಲ್ಲಿ ಕ್ಲಿಕ್ ಮಾಡ್ತಾರೋ ಅಲ್ಲಿ ಅದು ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದೆ ಈಗ ಇಲ್ಲಿರುತ್ತೆ ಅದು ಓಕೆ ಅಂತ ನಿಮ್ಗೆ ಬೇಕಾದ್ರೆ ಸೈಜ್ ಬೇಕಾದ್ರೆ ಸೈಜು ಅದ್ರದ್ದು ಹೆಚ್ಚು ಕಮ್ಮಿ ದೊಡ್ಡದು ಮಾಡೋದು ಸಣ್ಣ ಮಾಡೋದು ಮಾಡ್ಕೋಬೋದು ನೋಡಿ ಈಗ ಸುಮಾರು ಸಣ್ಣದಾಯ್ತು ಅದು ಈಗೇನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಟೆಕ್ಸ್ಟಲ್ಲಿ ಇದ್ದೀವಿ ಈಗ ಇಲ್ಲಿದೆ ನೋಡಿ ರೈಟ್ ಸೈಡಿಗೆ
ಐಟಮ್ ಪ್ರಾಪರ್ಟೀಸ್ ಲೇಔಟ್ ಗೈಡ್ಸ್ ಅಂತ ಏನಿದೆಲ್ಲ, ಈಗ ಯಾವುದನ್ನು ನೀವು ಎಡಿಟ್ ಮಾಡ್ತಿರ್ತಾರಲ್ಲ ಅದು ಈಗ ಟೆಕ್ಸ್ಟನ್ನು ತೊಗೊಂಡಿದ್ರಂದ್ರೆ ಅದರ ಪ್ರಾಪರ್ಟೀಸ್ ಇಲ್ಲಿ ಬರುತ್ತೆ. ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಮ್ಯಾಪಿಂದ ಎಡಿಟ್ ಮಾಡುವಂಥ ಆಪ್ಷನ್ ಇಲ್ಲಿ ನೋಡಿ, ಇಲ್ಲಿದೆ ಅದೀಗ ಲೋರಮ್ ಎಫ್ಸಿಮ್ ಅಂತ ಬರ್ತಾ ಇದೆ. ಈಗ ಇದು ಐಟಮ್ಸ್ ನೀವು ಏನು ಎಡಿಟ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಆ ಐಟಮ್ಸನ್ನು ಇಲ್ಲಿ ಬಲಗಡೆ ತೋರಿಸ್ತಾ ಇರುತ್ತೆ, ಈ ಮೇಲ್ಗಡೆ ಏನಿದೆ ಅಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಈಗ ಸ್ಟಾರ್ಟಿಂಗ್ ಈಗೇನಿದೆ ಅಂದರೆ ಯಾವುದ್ರಲ್ಲಿ ಇದೆ ಲೋರ ಎಫ್ಸಿಮ್ ಅಂತ ಏನು ತೋರಿಸ್ತಾ ಇದೆ ಈಗ ಅದು ಅದರಲ್ಲಿ ಇದೆ. ಇಲ್ಲಿ ನೋಡಿ ಹೆಸರನ್ನು ಚೇಂಜ್ ಮಾಡ್ಬೋದು ಇಲ್ಲಿ, ಈಗ ಮೇನ್ ಐಟ್ ಪ್ರಾಪರ್ಟೀಸ್ ಅಂತ ಇತ್ತಲ್ಲ ಇದರಲ್ಲಿ ಮೇನ್ ಆಫೀಸ್ ನಾಟ್ ಏರಿಯಾ ಅಲ್ಲಿ ಚೇಂಜ್ ಆಗ್ತಾ ಇದೆ ಅದೀಗ. ಆದರೆ ಏನಾಗಿದೆ ಸೈಜ್ ಸುಮಾರು ಸಣ್ಣ ಬರ್ತಾ ಇದೆ, ಅದಕ್ಕೆ ಸಣ್ಣ ಬರ್ತಾ ಇದ್ರೆ ಇಲ್ಲಿ ಪೊಸಿಷನ್ ಆ್ಯಂಡ್ ಸೈಜ್ ಅಂತ ಇದೆ ನೋಡಿ. ಇಲ್ಲಿ ಪಾಯಿಂಟ್ಸ್ ಅಲ್ಲಿ ಇದೆ ಎಲ್ಲ, ಇದಕ್ಕೆ ಏನು ಎಡಿಟ್ ಮಾಡೋದಿರ್ಬೋದು, ಇದ್ರ ಡಿಸೈನ್ ಚೇಂಜ್ ಮಾಡೋದು ಅಥವಾ ನಿಮಗಿದು ಇದು ಇಷ್ಟ ಆಗ್ತಾ ಇಲ್ಲಪ್ಪ ಬೇರೆ ಸ್ಟೈಲ್ ಮಾಡಬೇಕು ಏನು ಮಾಡಬೇಕು ಅಂದರು ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇಲ್ಲಿ ಇಲ್ಲಿ ಬಲಗಡೆಗೆ ಸಿಗುತ್ತೆ ನಿಮಗೆ. ಇಲ್ಲಿ ಇದೇನೇ ಇದೆಲ್ಲ ಪೊಸಿಷನ್ ಆ್ಯಂಡ್ ಸೈಜ್ ಅನ್ನೋದು, ಇದು ಪೊಸಿಷನ್ ಸೈಜ್ ಚೇಂಜ್ ಆಗ್ತಾ ಇದೆ ಇದೆಲ್ಲ. ಈಗ ಇದೇನು ಲಾಸ್ಟ್ ಇದಿರುತ್ತಲ್ಲ ಇದು ಪಾಯಿಂಟ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ದೊಡ್ಡದು ಮಾಡಿದ್ವಿ, ಈಗಿರೋ ಈ ಪಾಯಿಂಟ್ಸಲ್ಲಿ ಹೋದ ತಕ್ಷಣ ಪಾಯಿಂಟ್ಸಲ್ಲಿ ಕ್ಲಿಕ್ ಮಾಡಬೇಕು. ಅದು ಹುಡುಕ್ತಾ ಇರ್ತೀವಿ ನಾವು, ಎಲ್ಲ ಕನ್ಫ್ಯೂಸ್ ಆಗ್ತಾ ಇರೋದು ನಮ್ಗೆ, ಹುಡುಕ್ತಾ ಕೊಟ್ಕೊಳ್ಳೋದಾಗ್ತದೆ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಅದು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈಗ ನಾನು ಮಾಡಿದೆ 25 ಸೈಜ್ ಅಂತ ಮಾಡಿದ್ದೀನಿ. 25 ಇಲ್ಲಿ ನೋಡಿ ಸೈಜ್ ಇದೆ, ಅದು 25 ಮಾಡಿ ಕಷ್ಟ ಇದೆ 40. ಎಲ್ಲ ಸಿಗುತ್ತೆ, ನೀವು ಒಂದು ಸಲ ಸ್ಟಾರ್ಟ್ ಮಾಡಿದ್ರು ನೀವು ನೋಡಿದ್ರು ಒಂದೊಂದು ಬುಕ್ತಾವ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾರ್ತ್ ಓರಿಯೆಂಟೇಶನ್ ಆ್ಯಡ್ ಮಾಡಲಿಕ್ಕೆ ಆ್ಯಡ್ ನಾರ್ತ್ ಆ್ಯರೋ ಯಾರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸಹಿತ ನೀವು ಎಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ ನೋಡಿ. ಅವಾಗ ಓಪನ್ ಆಯ್ತಲ್ಲ ದೊಡ್ಡದು, ಓಪನ್ ಹಾಕೊಂಡು ಕೂತ್ತದೆ. ಇದು ಸಹಿತ ಹಾಗೆ ಈಗ ನೋಡಿ, ಈಗ ನಾವು ಯಾವುದ್ರಲ್ಲಿದ್ದೀವಿ ನಾರ್ತ್ ಏರೋ ಮಾಡ್ತಾ ಇದ್ದೀವಿ ಅಂತೇಳಿ ಕ್ಲಿಕ್, ಯಾವುದ್ರಲ್ಲಿದೆ ನಾರ್ತ್ ಏರೋ ಮಾಡಿ ಕ್ಲಿಕ್ ಇದೆ.
ಆಮೇಲೆ ಸ್ಕೇಲ್ ಬಾರ್, ಸ್ಕೇಲ್ ಬಾರ್ ಕ್ಲಿಕ್ ಮಾಡಿ ನೀವು ಎಲ್ಲಿ ಕ್ಲಿಕ್ ಮಾಡ್ತಾರ ಅಲ್ಲಿ ನೋಡಿ, ಈಗ ತೋರಿಸ್ತಾ ಇತ್ತು ನಮ್ಗೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಫೋನ್ ಹತ್ತಂತೀರ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಬಿಡ್ತು, ಹೆಚ್ಚು ಕಮ್ಮಿ ಮಾಡಿದ್ರೆ ಇಲ್ಲೇ ಮಾಡ್ಕೋಬೋದು. ಗೊತ್ತಾಗೋದಿಲ್ಲ ಅಂದ್ರೆ ಸುಮ್ಮನೆ ಓಕೆ ಕೊಟ್ಟ ನಂತರ ಅದು ಓಪನ್ ಆಗುತ್ತೆ. ಎಲ್ಲ ಇಲ್ಲಿ ನೋಡಿ ಓಪನ್ ಆಯ್ತು, ತೊಂದರೆ ಇಲ್ಲ. ಇದು ಕೆಳಗಡೆ ನೋಡ್ರಿ, ಇದು ಈಗ ಇನ್ನೊಂದು ಬೇಕಾಗೋದು ಲೆಜೆಂಡ್ಸ್. ಲೆಜೆಂಡ್ಸ್ ಅಂತ ಹೇಳಿದ್ರೆ ಇದೇ ನಾವು ಹೆಸರು ಕೊಟ್ಟಿದ್ವಲ್ಲ, ಈಗ ಪಾಯಿಂಟ್ಸ್ ಕೊಟ್ಟಿದ್ವಿ, ರೇಂಜ್ ಆಫ್ ಪಿಸಿ ಏರಿಯಾ ಅಂತ ಕೊಟ್ಟಿದ್ವಿ. ಇವು ಏನು, ಈ ಲೈನ್ ಏನು, ಈ ಡಾಟ್ಸ್ ಏನು ಅನ್ನೋದು ಏನಿದೆಯಲ್ಲ ಇಲ್ಲಿ ಬರುತ್ತೆ. ಆ್ಯಡ್ ಲೆಜೆಂಡ್, ಇದು ಲೆಜೆಂಡ್, ಇದು ಇದು ನೋಡಿ ಕಲರ್ ಎರಡಕ್ಕೂ ಸೇಮ್ ಆಗಿದೆ. ಕಲರ್ ಚೇಂಜ್ ಮಾಡೋದು ಬೇಕಾದರೂ ಅದು ಸಹಿತ ಇಲ್ಲಿ ಸಿಗುತ್ತೆ, ಇದರಲ್ಲೇ ಬಲಗಡೆ ಇರುತ್ತೆ, ಬಲಗಡೆ ರೈಟ್ ಸೈಡಿಗೆ ಇರುತ್ತೆ. ಎಲ್ಲ ಬೇರೆ ಬೇರೆ ಕಲರ್ ಮಾಡ್ಬೋದು, ಟ್ರಾನ್ಸ್ಪರೆಂಟ್ ಮಾಡ್ಕೋದ್ರೆ ತೋರ್ಬೋದು. ಆಮೇಲೆ ಇದನ್ನೇ ಮತ್ತೊಂದ್ಸಲ ಆ್ಯಡ್ ಲೇಬಲ್ ಅಂತ ತಗೊಂಡು ಲೆವೆಲ್ ಕ್ಲಿಕ್ ಮಾಡಿದ್ವಿ. ಈಗ ಆ ಜಿ ಪಿ ಎಸ್ ರೀಡಿಂಗ್ ಏನು ಇರ್ತವಲ್ಲ, ನಾವು ಮಾಡಿದ ಜಿ ಪಿ ಎಸ್ ರೀಡಿಂಗ್ ಇರ್ತವೆ, ಆ ಫೋಲ್ಡರ್ಗೆ ಹೋಗಿ ಆ ಜಿ ಪಿ ಎಸ್ ರೀಡಿಂಗನ್ನು ತಗೊಳ್ಬೇಕು. ಕಾಪಿ ಮಾಡ್ಕೊಂಡ್ಬಿಟ್ಟು, ಕಾಪಿ ಮಾಡಿಕೊಂಡು ಈಗೇನು ಇಲ್ಲಿ ಇಲ್ಲಿ ಮೇನ್ ಪ್ರಾಪರ್ಟೀಸ್ ಅಂತ ಇತ್ತಲ್ಲ, ಆ ಮೇನ್ ಪ್ರಾಪರ್ಟೀಸಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ರಂದ್ರೆ ಆಟೋಮೆಟಿಕ್ಲಿ ಇಲ್ಲಿ ಬರುತ್ತೆ. ಈಗ ನೋಡಿ ಇಲ್ಲಿ ಒಂದು ರೀತಿ ಕಾಣ್ತಾ ಇದೆ, ಇಲ್ಲಿ ಒಂದು ರೀತಿ ಕಾಣ್ತಾ ಇದೆ ನಮಗೆ. ಅವಾಗ ಬೇಕಾದ್ರೆ ಇಲ್ಲಿ ಸ್ವಲ್ಪ ನೀವು ಸ್ಪೇಸ್ ಕೊಟ್ಟು ನೋಡಿ, ಇಲ್ಲಿ ಇಲ್ಲಿ ಕೊಟ್ಟರೆ ಒಂದೆರಡು ಸ್ಪೇಸ್ ಕೊಟ್ಟರೆ ನೋಡಿ, ಅಲ್ಲಿ ಆಟಿಟ್ಯೂಡ್ ಇಲ್ಲಿ ಇಲ್ಲಿ ಮೂವ್ ಆಗ್ತದೆ. ಇಲ್ಲಿಗೂ ಇಲ್ಲಿಗೂ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಕಂಡಂಗೆ ಇಲ್ಲಿ ಕಾಣ್ತಾ ಇರೋದಿಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳೋದು. ಅದಕ್ಕೆ ನೋಡಿ, ಈಗ ಸೀರಿಯಲ್ ನಂಬರ್ದೇ ಬೇರೆ, ಅದರದ್ದೇ ಬೇರೆ. ಈಗ ಇಲ್ಲಿ ಇಲ್ಲಿ ಇದೆಯಲ್ಲ, ಇಲ್ಲಿ ಇದಕ್ಕೆ ಆಗ್ತಾ ಇದೆ, ಇದು ಸಹಿತ ಹಾಗೆ ಮಾಡ್ಕೊಳ್ಬೋದು. ಇಲ್ಲಿ ಸಹಿತ ಕೊಟ್ಕೊಂಡು ಇದನ್ನು ಮಾಡೋದು, ಅಲ್ಲಿ ಕೆಳಗಿಂದು ಇದು ಆಗೋದಿಲ್ಲ. ಕೆಳಗಿಂದ ಇದೆಲ್ಲ ನೋಡಿ, ಇದಕ್ಕೆ ಹೋದಕ್ಕೂ ಸೇಮ್ ಕಾಣ್ತಾ ಇದೆ. ಇಲ್ಲಿ ಲ್ಯಾಟಿಟ್ಯೂಡ್ ಕೆಳಗಡೆನೇ ಕಾಣ್ತಾ ಇದೆ, ಇಲ್ಲಿ 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 ಏನಿದೆ ಇಲ್ಲಿ ಬೇರೆ ರೀತಿ ಕಾಣ್ತದೆ. ಆದರೆ ನಮ್ಗೆ ಇಲ್ಲಿ ಟೈಲಿ ಆಗಬೇಕು ಅಷ್ಟೇ, ನಮ್ಗೆ ಇಲ್ಲಿದೇನು ಅವಶ್ಯಕತೆ ಇಲ್ಲ. ಪ್ರಿಂಟ್ ತೆಗೆಯುವಾಗ ನಮ್ಗೆ ಇದಕ್ಕೆ ನೋಡುವಂಥದ್ದು, ಇಲ್ಲಿ ಸಹಿತ ಹಾಗೆ ಒಂದೆರಡು ಸ್ಪೇಸ್ ಕೊಟ್ಕೊಂಡು ಈ ರೀತಿ ಬರುತ್ತೆ. ಇದನ್ನ ಬೇಕಾದ್ರೆ ತೆಗೆದು ಇಲ್ಲಿ ಇಟ್ಕೊಳ್ಳೋದು ಸರಿ ಆಯ್ತಾ. ಇದ್ರ ನಂತರ ಇಲ್ಲಿ ಲೇಔಟಲ್ಲಿ ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಪಿ ಡಿ ಎಫ್ ಅಥವಾ ಇಮೇಜ್ ಬೇಕಾದ್ರೆ ಇಮೇಜ್ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಕ್ಲಿಕ್ ಮಾಡಿ ಇದರಲ್ಲಿ ಏನು ಅಂದರೆ ನಮ್ಮ ಹೆಸರು ಕೊಟ್ಕೊಳ್ಳಿದ್ದೀನಿ, ಏನಾದರೂ ಏನು ಹೆಸರು ಬೇಕೋ ಅದನ್ನ ಹೆಸರು ಕೊಟ್ಕೊಂಡು ಗುಜನಾ ಅಂತ ಗುಜನಾ ರೇಂಜ್ ಆಫೀಸ್ ಗುಜನಾ ರೇಂಜ್ ಆಫೀಸ್ ಅಂತ ಹೇಳ್ಕೊಟ್ಟು ಯಾವ ಫೋಲ್ಡ್ರಲ್ಲಿ ಬೇಕಲ್ಲ ಆ ಫೋಲ್ಡ್ರಲ್ಲಿ ಓಕೆ ಅಂತ ಕೊಟ್ಟ ತಕ್ಷಣವೇ ನೋಡಿ ಇಲ್ಲಿ ಸೇವ್ ಅಂತ ಕೊಟ್ಟರೆ ಈಗ ಏನಿದೆ ಅಲ್ಲ ಅದು ಹೋಗಿ ಅಲ್ಲಿ ಸೇವ್ ಆಗಿರುತ್ತೆ. ಎಲ್ಲ ನಾವು ಯಾವ ಫೋಲ್ಡ್ರಲ್ಲಿ ಸೇವ್ ಮಾಡಿರ್ತೀವಲ್ಲ ಈ ರೀತಿ ಈ ಪ್ರಿಂಟ್ ಲೇಔಟ್ ನಮ್ದು ಏನಿದೆಲ್ಲ ಇದನ್ನ
ಪ್ಲಾಂಟೇಶನ್ ಮ್ಯಾಪ್ ಇರ್ಬೋದು, ಯಾವುದನ್ನಾದ್ರೂ ನಾವು ಪ್ರಿಂಟ್ ತಪ್ಪೋದು.